ಡಿಸಿಪ್ಲಿನ್ ಕೂಡ ಈಗಿನ ಯುವಕ ಯುವತಿಯರಿಗೆ ಒಂದು ದೊಡ್ಡ ಪ್ರೆಷರ್ ಅದು ನೀವು ಹಾಗಿರಬೇಕು ಹೀಗಿರಬೇಕು ಐದು ಗಂಟೆಗೆ ಹೇಳಬೇಕು ಅಂತ ನಾನು ಹೇಳ್ತಾ ಇದ್ದರೆ ದಟ್ ಈಸ್ ಒನ್ ಆಫ್ ದ ಪ್ರೆಷರ್ ಇದ್ರ ಜೊತೆ ಭಾಳ ಶಿಸ್ತು 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 ಅಂತ ಹೋದರೆ ಅದು ನಿಮಗೆ ಒತ್ತಡವಾಗಿ ಕನ್ವರ್ಟ್ ಆಗುತ್ತೆ ಬಟ್ ಅದನ್ನು ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಳ್ಳೋಂಥದ್ದು ಕಲ್ತ್ಕೊಂಡ್ರಿ ಅಂದರೆ ತುಂಬ ಅದ್ಭುತವಾದ ಬದಲಾವಣೆಗಳಾಗತ್ತೆ ಪೇರೆಂಟ್ಸ್ ತುಂಬ ಜನ ಅದೃಷ್ಟವಂತ ಮಕ್ಕಳಿರ್ತೀವಿ ನನ್ನನ್ನು ಸೇರಿಕೊಂಡು ನಮ್ಮ ಪೇರೆಂಟ್ಸ್ಗಳು ನಾವು ಏನು ಮುಟ್ತೀವೋ ಅದಕ್ಕೆಲ್ಲ ಸಪೋರ್ಟ್ ಮಾಡಿರ್ತಾರೆ ಬಟ್ ನೆಗೆಟಿವ್ ಪೇರೆಂಟ್ಸ್ಗಳಿಲ್ವಾ ಸಿಂಗಲ್ ಪೇರೆಂಟ್ ಇಲ್ವಾ ಪೇರೆಂಟ್ ಇಲ್ಲದ ಮಕ್ಕಳಿಲ್ವಾ ಅವರೆಲ್ಲ ಇದ್ದಾರೆ ಅವ್ರಿಗೆ ಬಿ ಇರುವಂಥ ಒತ್ತಡ ಇನ್ನೂ ವಿಭಿನ್ನವಾಗಿರುತ್ತೆ ಅದನ್ನು ಹ್ಯಾಂಡ್ಲು ಮಾಡೋದು ಮುಖ್ಯ ಮತ್ತು ಸ್ನೇಹಿತರು ಕೆಲವರು ಪಾಸಿಟಿವ್ ಸ್ನೇಹಿತರು ಕೆಲವರು ನೆಗೆಟಿವ್ ಸ್ನೇಹಿತರು ಈಗ ಫಿಲ್ಮಿ ಹೋಗೋಣ ಬಾ ಅಂತಾರೆ ನಾನು ಬರೋಲ್ಲ ಅಂತಂದರೆ ಇಷ್ಟೇನ ಮಗ ಅಂದ್ಬಿಡ್ತಾರೆ ಅವರು ಇಷ್ಟೇನೋ ನಾನು ಅರ್ಥ ಮಾಡ್ಕೊಂಡಿರೋ ನನ್ನ ಜೊತೆ ಫಿಲ್ಮಿ ಬರೋಲ್ಲ ಅಂತೀಯಲ್ಲ ಈ ಥರ ಒಂದು ಫ್ರೆಂಡ್ಸ್ ಗ್ರೂಪ್ ನಿಮಗೆ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇರುತ್ತೆ ನೀವೇನೋ ಒಳ್ಳೇದು ಮಾಡೋಕ್ಕೆ ಹೋಗ್ಬೇಕಾದ್ರೆ ಕಾಲೆಳಿತಾ ಇರುತ್ತೆ ಅಂಥ ಫ್ರೆಂಡ್ಸು ಇರ್ತಾರೆ ನಾವು ಹೇಳೋದು ಲೈಕ್ ಮೈಂಡೆಡ್ ಅಲ್ಲ ರೈಟ್ ಮೈಂಡೆಡ್ ಫ್ರೆಂಡ್ಸ್ಗಳನ್ನ ಇಟ್ಕೊಳ್ರಿ ತುಂಬ ನೆಗೆಟಿವ್ ಫ್ರೆಂಡ್ ಇದೆ ಅಂದರೆ ಲೀವ್ ಹಿಮ್ ಬಿಟ್ಬಿಡ್ಬೇಕು ಇಲ್ಲ ಅಂದರೆ ಏನೂ ಪರಿವರ್ತನೆ ಆಗೋಕ್ಕಾಗಲ್ಲ ಸಂಬಂಧಗಳು ರಿಲೇಷನ್ಶಿಪ್ಪಲ್ಲಿ ಇಶ್ಯೂಸ್ ಇರುತ್ತೆ ಏನು ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲಿ ಸಂಘರ್ಷಗಳು ಅದನ್ನ ಬ್ಯಾಲೆನ್ಸ್ ಮಾಡೋ ಸೊತ್ತಿಗೆ ಸಾಕು ಸಾಕಾಗಿ ಹೋಗ್ಬಿಡುತ್ತೆ ನೀವು ನಂಬ್ತಿರೋ ಬಿಡ್ತಿರೋ ನಮ್ಮ ಫ್ಯಾಮಿಲಿನಲ್ಲೇ ಇಬ್ಬರು ವ್ಯಕ್ತಿಗಳು ಮಾತಾಡೋಲ್ಲ ಇಬ್ಬರು ವ್ಯಕ್ತಿಗಳು ಮಾತಾಡೋಲ್ಲ ನಾನು ಚಿಕ್ಕವನಿದ್ದಾಗ ಅನ್ಕೊತಾ ಇದ್ದೆ ನಾನು ಮೇಲೆ ಇದನ್ನೆಲ್ಲ ಸರಿ ಮಾಡಿಬಿಡ್ತೀನಿ ನಾನು ಹೆಚ್ಚು ಇವರೆಲ್ಲ ನನ್ನ ಮಾತು ಕೇಳ್ತಾರೆ ಅಂತ ಎಷ್ಟು ಸಂಪಾದಿಸ್ಕೊಂಡು ಹೋದ್ರೂ ಅವ್ರ ಮಾತು ಕೇಳಲ್ಲ ಅವ್ರು ಹೆಂಗಿರಬೇಕೋ ಹಂಗೆ ಇರ್ತಾರೆ ಕೆಲವೊಂದು ಸಂಬಂಧಗಳಲ್ಲಿ ನಾವೇನೋ ಡ್ರಾಸ್ಟಿಕ್ ಚೇಂಜ್ ಮಾಡ್ತೀವಿ ಅಂದ್ರೆ ಆಗಲ್ಲ ಅದು ನಿಮ್ಮ ಹಣದಿಂದನೋ ಪವರಿಂದನೋ ಬದಲಾಗೋದಲ್ಲ ಅದು ಬ್ಲಡ್ಡಲ್ಲೇ ಬಂದುಬಿಟ್ಟಿರುತ್ತೆ ಬೊಗೋಸ್ವ್ ಬದುಕುತ್ತು ನಾನು ಅಂತಾರೆ ತೆಲುಗಲ್ಲಿ ಆ ಥರ ಆಗಿಬಿಡ್ತಿದ್ದು ಹಾಗಾಗಿ ಆ ಸಂಬಂಧಗಳಲ್ಲಿರೋ ಕೆಲವು ಇಶ್ಯೂಗಳನ್ನು ನೀವು ಅದು ನ್ಯಾಚುರಲೈಸ್ ಆಗಿ ರಿಸೀವ್ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ತುಂಬ ವರ್ಕ್ ಮಾಡ್ತಾ ಹೋದರೆ ನೀವು ಒತ್ತಡ ತೊಗೊತೋಗ್ತೀರ ಸೆಕ್ಷುವಲ್ ಮ್ಯಾಟರ್ ಹುಡುಗ ಹುಡುಗಿಯರು ಏನು ಟೀನೇಜ್ ಎಂಟ್ರಿ ಆಗ್ತೀರಾ ಸೆಕ್ಷುವಲ್ ಹಾರ್ಮೋನ್ಗಳು ನಿಮ್ಮಲ್ಲಿ ಆ್ಯಕ್ಟಿವೇಟ್ ಆಗೋದ್ರಿಂದ ಆಟೋಮೆಟಿಕ್ಲಿ ಆಪೋಸಿಟ್ ಸೆಕ್ಸ್ಗೆ ಅಟ್ರ್ಯಾಕ್ಟ್ ಆಗೋಂಥದ್ದು ಏನೋ ಸೆಕ್ಷುಯಲ್ ಮ್ಯಾಟ್ರ್ಗಳ್ನ ನೋಡಬೇಕು ತಿಳ್ಕೊಬೇಕು ಕ್ಯೂರಿಯಾಸಿಟಿಗಳು ಇಂಥವೆಲ್ಲ ಬರುತ್ತೆ ಅದೊಂದು ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇರತ್ತೆ ಅದ್ರ ಜೊತೆ ಏನಾದರೂ ಇಬ್ಬರು ಫ್ರೆಂಡ್ಸ್ ಆಗಿಬಿಟ್ರಿ ಫ್ರೆಂಡ್ಸ್ ಆದಾಗ ಎಂಟಿಮೆಸಿ ಬೆಳೀತು ಇಂಟಿಮೆಸಿ ಬೆಳೆದಾಗ ಇನ್ನೇನೇನೋ ಒತ್ತಡಗಳು ಸ್ಟಾರ್ಟ್ ಆಗ್ತವೆ ಇಂಟರ್ ಕೋರ್ಸ್ ಒತ್ತಡಗಳು ಅದು ಇದು ಎಲ್ಲವೂ ಈ ಒತ್ತಡಗಳ ನಡುವೆ ಸಿಕ್ಕೊಂಡ್ರಿ ಅಂದರೆ ನೀವು ಆಟೋಮೆಟಿಕ್ಲಿ ಹೊರಗೆ ಬರೋಕ್ಕೆ ಆಗಲ್ಲ ನಾನು ಹೇಳ್ತಿರೋದು ಇರೋದು ಇಪ್ಪತ್ತ್ಮೂರು ವರ್ಷ ಬ್ರಹ್ಮಚರ್ಯ ಅಂತ ಬೊಬ್ಬೆ ಯಾಕೆ ಹೊಡಿತಾಯಿದ್ದೀನಿ ಆ ಅಂತ ಅಂತಂದರೆ ನಾನು ಟ್ವೆಂಟಿ ತ್ರೀ ಇಯರ್ ಒಳಗೆ ನೀವೇನಾದರೂ ಅಚೀವ್ ಮಾಡ್ಕೊಂಡ್ಬಿಡ್ಬೇಕು ಆಮೇಲೆ ಈ ಮ್ಯಾಟ್ರ್ ಕಡೆ ಎಲ್ಲ ಹೋಗ್ರಿ ಅಲ್ಲಿವರೆಗೂ ಬ್ರಹ್ಮಚರ್ಯ ಪಾಲನೆ ಆಗಲೇಬೇಕು ಆಗಲೇಬೇಕು ಯುವಕ ಆಗಿರ್ಬೋದು ಯುವಕ್ತಿ ಆಗಿರ್ಬೋದು ಅಫೈರ್ ಬಿದ್ದುಬಿಟ್ಟಿದ್ದೀರಾ ಮುಳ್ಕೊಂಡೋಗಿದ್ದೀರಾ ಅದಕ್ಕೆ ಹೇಳೇ ಹೇಳ್ತಾರೆ ಇಂಗ್ಲೀಷಲ್ಲಿ ಬಳಸೋದೆ ಫಾಲ್ ಇನ್ ಲವ್ ಅಲ್ಲಿ ಬಿದ್ದೋಗ್ಬಿಟ್ಟಿರ್ತೀರ ನೀವು ಬೀಳಕ್ಕೆಲ್ಲ ಬಂದಿರೋದು ನಿಲ್ಲಕ್ಕೆ ನಿಲ್ಲಕ್ಕೆ ಬಂದ ಮೇಲೆ ನೀವು ಟ್ವೆಂಟಿ ತ್ರೀ ಇಯರ್ ಒಳಗಡೆ ಅಚೀವ್ ಆಗೋವರೆಗೂ ಬೀಳಕ್ಕೆ ಹೋಗಬಾರ್ದು ಈ ಸೆಕ್ಷುವಲ್ ಮ್ಯಾಟರ್ ಲವ್ ಮ್ಯಾಟ್ರಲ್ಲಿ ಅಲರ್ಟ್ ಇರಬೇಕು ಒಂದು ಸರಿ ಸ್ಲಿಪ್ಪಾದ್ರಿ ಅಂದರೆ ಅದು ನಿಮಗೆ ಲವ್ವಲ್ಲಿ ಬಿದ್ದಿರೋ ಜೊತೆ ಅಷ್ಟು ಪ್ರೆಷರ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ರಾತ್ರಿ ಒಂದು ಗಂಟೆವರೆಗೂ ಚಾಟ್ ಮಾಡ್ತಾ ಇರಬೇಕು ನೀವು ಫೈವ್ ಎಮ್ ಕ್ಲಬ್ಬಲ್ಲಿ ಜಾಯ್ನ್ ಆಗಿದ್ದೀರಾ ನಿಮ್ಮ ಬಾಯ್ ಫ್ರೆಂಡಿಗೆ ಮೆಸೇಜ್ ಮಾಡಲಿಲ್ಲ ಅಂದರೆ ಅವ್ನು ಸಿಟ್ ಮಾಡ್ಕೊತರ್ತಾನೆ ಅವ್ನು ಸಿಟ್ ಅಂದರೆ ಅವ್ನು ನಿಮ್ಮ ಜೊತೆ ಚಳಿಟ್ಟು ಪ್ರೆಷರ್ ಸ್ಟಾರ್ಟ್ ಇವೆಲ್ಲ ಪ್ರಾಬ್ಲಮ್ಗಳು ಅದಕ್ಕೆ ಇಂಥ ಮ್ಯಾಟ್ರಲ್ಲಿ ಸ್ವಲ್ಪ ಕೇರ್ಫುಲ್ ಹ್ಯಾಂಡ್ಲಿಂಗ್ ಕಲಿಬೇಕು ಅಂದರೆ ಲೈಂಗಿಕತೆ ಮತ್ತು ಲವ್ ಎರಡನ್ನೂ ಒಂದೇ ಮಾಡಿ ಅಂತ ನೀವು ನಾನು ತಪ್ಪು ಬಳಸ್ಬಿಡ್ರಿ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ನನಗೆ ಆದರೆ ಸಪ್ರೇಟ್ ಸಪ್ರೇಟ್ ಹೇಳೋ ಬದಲು ಇದೆರಡು ಇಂಟರ್ಲಿಂಕ್ಡ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ ನಾನಿಲ್ಲಿ ಜೊತೆಗೆ ಎಕನಾಮಿಕ್ ಇದು ನಮ್ಮ ಇಂಡಿಯಾದ ಬೇಸಿಕ್ ಪ್ರಾಬ್ಲಮ್ ನಾವೇನೋ ತೋರಿಸ್ಬಿಡ್ತೀವಿ ಜಿ ಡಿ ಪಿನಲ್ಲಿ ಅಷ್ಟನೇ ರ್ಯಾಂಕ್ ಬಂದ್ವಿ ಎಷ್ಟನೇ ರ್ಯಾಂಕ್ ಬಂದ್ವಿ ಅಂತ ಬಟ್ ಆ ದುಡ್ಡೆಲ್ಲ ತೋರಿಸ್ತಾ ಇರೋದು ಯಾರೋ ದೊಡ್ಡ ದೊಡ್ಡವರು ಕೋಟ್ಯಂತರ ರೂಪಾಯಿ ಗಳಿಸಿರುವ ಶೇರ್ ಮಾರ್ಕೆಟಿನ ದುಡ್ಡಿನ ಜಿ ಡಿ ಪಿ ತಗೊಂಬಂದು ತೋರಿಸ್ತಾ ಇದೀವಿ ಮಾಮೂಲಿ ನಮ್ಮ ಹಳ್ಳಿಗಳಲ್ಲಿ ಮಾಮೂಲಿ ನಮ್ಮ ನಗರಗಳಲ್ಲಿ ಇನ್ನೂ ಬಡತನ ಇದೆ ನಮ್ಮ ಮನೆಯ ಮಗುಗೆ ಏನೋ ಒಂದು ಬೇಕು ಅಂದರೆ ತಗೊಳಕ್ಕಾಗದ ಸ್ಥಿತಿ ಇದೆ ಈಗ ಸ್ಪೆಷಲಿ ಬಡ ಮಕ್ಕಳಾದರೂ ನರೇಗಾ ಹೋಗಿ ದುಡ್ಡು ತಂದು ಏನೋ ಕೊಂಡ್ಕೊಂಡ್ಬಿಡ್ತಾರೆ ಮಿಡ್ಲ್ ಕ್ಲಾಸ್ ಮಕ್ಕಳು ಅವು ಕೂಲಿ ಹೋಗಂಗೂ ಇಲ್ಲ ಅಪ್ಪ ಅಮ್ಮ ಕೊಡಿಸ್ತಾನೂ ಇಲ್ಲ ಇನ್ನೂ ಈ ಆರ್ಥಿಕತೆ ಅನ್ನೋದು ಬಡವ್ರ ಮಕ್ಕಳಿಗಿಂತ ಮಿಡ್ಲ್ ಕ್ಲಾಸ್ ಮಕ್ಕಳಿಗೆ ಜಾಸ್ತಿ ಪ್ರಾಬ್ಲಮ್ ಇರುತ್ತೆ ಬಿಕಾಸ್ ಬಡವ್ರ ಮಕ್ಕಳು ತಲೆ ಕೂಲಿಗೆ ಕೂಲಿಗೋಗಿ ಒಂದು ಹದಿನೈದು ಸಾವಿರ ಕೂಲಿ ಮಾಡಿದ್ರು ಅಂದರೆ ಎರಡೂವರೆ ಸಾವಿರ ಮೂರು ಸಾವಿರ ದುಡ್ಡು ಬರುತ್ತೆ ಏನೋ ಮಾಡಿಬಿಡ್ತಾರೆ ಮಿಡ್ಲ್ ಕ್ಲಾಸ್ ಮಕ್ಕಳು ಕೂಲಿ ಹೋಗೋದಕ್ಕೆ ಅಪ್ಪ ಅಮ್ಮನ ಹೆಸಿಟೇಷನ್ ನಾಚಿಕೆ ಆಗ್ತಾ ಇರುತ್ತೆ ಕೂಲಿ ಹೋಗೋಂಗಿಲ್ಲ ಅಪ್ಪ ಅಮ್ಮ ಕೊಡಿಸ್ತಾರ ಅವರು ಕೊಡಿಸಲ್ಲ ನೀವೇನೋ ಬುಕ್ ಬೈ ಮಾಡಬೇಕು ಯಾವುದೋ ಕೋರ್ಸ್ ಜಾಯಿನ್ ಆಗಬೇಕು ಇಂಥವೆಲ್ಲ ಪ್ರೆಷರ್ ಈ ಪ್ರೆಷರ್ ಇದ್ದೇ ಇರುತ್ತೆ ಅದು ಸಾಲ್ವ್ ಆಗೋಲ್ಲ ಅದರ ನಡುವೆನೇ ಆ ಫೈನಾನ್ಷಿಯಲ್ ಇಶ್ಯೂನ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಹಾಸ್ಟೆಲ್ಗಳಲ್ಲಿ ಈಗ ಸಿಕ್ಸ್ ಸ್ಟ್ಯಾಂಡರ್ಡ್ಗೆ ಹಾಸ್ಟೆಲ್ಗಳು ಸ್ಟಾರ್ಟ್ ಆಗಿಬಿಡ್ತವೆ ಆ ಮುರಾರ್ಜಿ ಏಕಲವ್ಯ ಅವು ಇವು ಸೇರಿಕೊಂಡಂತೆ ಪ್ರೈವೇಟ್ ಹಾಸ್ಟೆಲ್ಗಳು ಸೇರಿಕೊಂಡು ಈ ಕೋಚಿಂಗ್ ಬಂದಿದ್ದೀರಾ ಅಂದರೆ ನೀವು ಪಿ ಜಿನಲ್ಲೆಲ್ಲ ಇರ್ತೀರ ಅಲ್ಲಿ ನೋಡಬೇಕು ಫುಡ್ ಇಶ್ಯೂ ಬೆಡ್ ಇಶ್ಯೂ ಫ್ರೆಂಡ್ಸ್ಗಳ ಇಶ್ಯೂ ಎಲ್ ಮತ್ತು ಅದ್ರ ಜೊತೆ ಆ ಟಾರ್ಚರ್ ಕೊಡುವ ವಾರ್ಡನ್ಗಳ ಇಶ್ಯೂ ಇವೆಲ್ಲ ಸೇರಿಕೊಂಡು ನಿಮಗೆ ವಾರ್ಡನ್ಗಳು ಟಾರ್ಚರ್ ಅನಿಸುತ್ತೆ ವಾರ್ಡನ್ಗೆ ನೀವೇನಾದರೂ ಹೆಚ್ಚು ಕಡಿಮೆ ಆದರೆ ಡಬಲ್ ಟಾರ್ಚರ್ ಅಲ್ಲ ಅದಕ್ಕೆ ನಿಮಗೆ ಟಾರ್ಚರ್ ಕೊಡ್ತಿರ್ತಾರೆ ಈ ಒಂದಕ್ಕೊಂದು ಸಂಬಂಧಗಳು ನೀವು ತೊಂಬತ್ತೊಂಬತ್ತು ಜನ ಹಾಸ್ಟೆಲ್ ಸರಿ ಇದ್ದರೆ ಒಬ್ಬ ತಪ್ಪಿದ್ರು ವಾರ್ಡನಿಗೆ ಪ್ರಾಬ್ಲಮ್ ಆ ಒಬ್ಬ ತಪ್ಪಿನವನಿಗೋಸ್ಕರ ತೊಂಬತ್ತೊಂಬತ್ತು ಜನಕ್ಕೆ ಟಾರ್ಚರ್ ಕೊಡ್ತಿರ್ತಾರೆ ಇವೆಲ್ಲ ಇಂಟರ್ಲಿಂಕ್ಡು ಇದನ್ನು ಹ್ಯಾಂಡ್ಲು ಮಾಡೋದು ಕಲಿಬೇಕು ಅದ್ರ ಜೊತೆಗೆ ಎಮೋಷ್ನಲ್ ಇಶ್ಯೂಸ್ ನಿಮಗೇನೇನೋ ಗೊತ್ತಿಲ್ಲದಂತೆ ಭಯ ಕ್ರಿಯೇಟ್ ಆಗ್ತಿರತ್ತೆ ಮಲಗಿದಾಗ ಇದ್ದಕ್ಕಿದ್ದಂಗೆ ಕನ್ಸುಗಳು ಬೀಳ್ತಾ ಇರ್ತವೆ ಸ್ವಪ್ನ ಸ್ಕಲನ ಈ ಯುವಕರಲ್ಲಿ ಅದೊಂದು ಪ್ರಾಬ್ಲಮ್ ಸರ್ ನಾನು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಅಂತ ಇರ್ತೀನಿ ನಾನು ಯಾವುದೇ ಬ್ಯಾಡ್ ಹ್ಯಾಬಿಟ್ ಮಾಡ್ತಾ ಇಲ್ಲ ಸ್ವಪ್ನ ಆಗ್ತಾ ಇದ್ದೆ ಈ ಎಲ್ಲ ಒತ್ತಡಗಳು ಹುಡುಗರಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ ಇದರಿಂದ ನೀವು ದುರ್ಬಲರಾಗ್ತಾ ಇರ್ತೀರ ನಿಮ್ಗೇನು ಮೆಮೊರಿ ಇಂಟೆಲಿಜೆನ್ಸ್ ಕ್ರಿಯೇಟಿವಿಟಿ ಕತೆ ಹೇಳ್ಬಿಟ್ಟಿರ್ತೀವಿ ಆದರೆ ಬೇಸಿಕ್ ಪ್ರಾಬ್ಲಮ್ ನಿಜವಾದ ಸಮಸ್ಯೆಗಳೇ ಇಲ್ಲಿ ಕೂತ್ಕೊಂಡಿರ್ತವೆ ಇದರಿಂದ ಹೊರಗೆ ನಿಮ್ಮನ್ನು ಥರದ ಹೊರತು ನಾವು ಸಕ್ಸಸ್ ಪಡೆಯೋಕ್ಕಾಗಲ್ಲ